हाय फ्रेंड्स, वेलकम टू स्वाति पाकशाला चैनल। इवत्तिन रेसिपी पालक सब्बाक्षी सोप्पिन चटनी माड्ता इदीनि। तुंबा चेन्नागिरुत्ते, टेस्टी आगिरुत्ते, ओंदसल ट्राई माडि फ्रेंड्स। ಮಾಡುವ ವಿಧಾನ, ಪಾತ್ರೆ ಇಟ್ಕೊಳ್ಳಿ। ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕಿ 2 ಸ್ಪೂನು, ಆಯಿಲ್ ಬಿಸಿ ಆದಮೇಲೆ ಅರ್ಧರ್ಧ ಸ್ಪೂನು ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಒಂದು 10 ಎಸಳು, ಹಸಿಮೆಣಸಿನಕಾಯಿ ಒಂದು 5-6 ತೊಗೊಂಡಿದ್ದೀನಿ, ಕಟ್ ಮಾಡಿ ಹಾಕ್ತಾ ಇದ್ದೀನಿ। ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಹಸಿಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ। ಚೆನ್ನಾಗಿ ಫ್ರೈ ಮಾಡಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು। ಅರ್ಧ ಸ್ಪೂನು ಅರಶಿನ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ। ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಈಗ ಸೊಪ್ಪು ಹಾಕೋಣ। ಸಬ್ಬಾಕ್ಷಿ ಸೊಪ್ಪು 2 ಕಟ್ಟು, ಪಾಲಕ್ ಸೊಪ್ಪು 2 ಕಟ್ಟು ಹಾಕ್ತಾ ಇದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು। ಸೊಪ್ಪು ಆಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಅದರಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ। ಚೆನ್ನಾಗಿ ಮಿಕ್ಸ್ ಮಾಡಿ। ಸೊಪ್ಪಿನ ಸಾರು ತಿಂದು ಬೇಜಾರಾಗಿದ್ರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ। ಚಪಾತಿ, ರೋಟಿ, ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ। ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಪ್ಲೇಟ್ ಮುಚ್ಚಿ ಬೇಯಿಸೋಣ ಒಂದು 5 ನಿಮಿಷ। ಈಗ ಪ್ಲೇಟ್ ಓಪನ್ ಮಾಡಿ ನೋಡೋಣ, 5 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ। ಇನ್ನು ಸ್ವಲ್ಪ ನೀರಿನಂಶ ಇದೆ, ನೀರೆಲ್ಲ ಇಂಗಬೇಕು, ಆಯಿಲ್ ಮೇಲೆ ಬರಬೇಕು, ಅಷ್ಟತನ ಬೇಯಿಸ್ಕೊಳ್ಳೋಣ। ಇನ್ನು ಸ್ವಲ್ಪ ನೀರಿನಂಶ ಇದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ। ಚೆನ್ನಾಗಿ ಮಿಕ್ಸ್ ಮಾಡೋಣ, ಇನ್ನು ಸ್ವಲ್ಪ ನೀರಿನಂಶ ಇದೆ, ನೀರೆಲ್ಲ ಇಂಗಬೇಕು। ಸ್ವಲ್ಪ ಕೊತ್ತಂಬರಿ ಹಾಕೋಣ, ನೀರೆಲ್ಲ ಇಂಗಿ ಆಯಿಲ್ ಮೇಲೆ ಬರಬೇಕು। ಚೆನ್ನಾಗಿ ಮಿಕ್ಸ್ ಮಾಡೋಣ, ನೋಡಿ ಫ್ರೆಂಡ್ಸ್ ನೀರೆಲ್ಲ ಇಂಗಿ ಆಯಿಲ್ ಮೇಲೆ ಬರ್ತಾ ಇದೆ। ಈಗ ಬಂದ್ ಮಾಡಿ, ಸ್ಟೌ ರೆಡಿ ಆಗಿದೆ, ಆಯಿಲ್ ಮೇಲೆ ಬಂದಿದೆ। ಈ ತರ ಮಸ್ಕೊಳ್ಳಿ ಫ್ರೆಂಡ್ಸ್। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ। ನೋಡಿ ಫ್ರೆಂಡ್ಸ್ ನುಣ್ಣಗೆ ಮಸ್ಕೊಳ್ಳಿ, ನುಣ್ಣಗಾಗಬೇಕು ನೋಡಿ। ಈ ಥರ ಮಸ್ಕೊಂಡಿದ್ದೀನಿ, ಈ ಥರ ಪೇಸ್ಟ್ ಆಗಬೇಕು। ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ಹಾಕ್ಕೊಂಡು। ನೋಡಿ ಫ್ರೆಂಡ್ಸ್, ಪಾಲಕ್ ಸೊಬ್ಬಾಕ್ಷಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ। ಪಾಲಕ್ ಸೊಬ್ಬಾಕ್ಷಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್। ಓಕೆ ಫ್ರೆಂಡ್ಸ್, ಬಾಯ್ ಬಾಯ್।